ಪ್ರಧಾನಿ ಅಂತ ಬಂದ್ರೆ ಯಾರು? ವ್ಯಕ್ತಿ ನೋಡ್ತಾರೆ, ದುಡ್ಡಿಗೆ ಬೆಲೆ ಇಲ್ಲ. ಹೊಸಬರು ಬರ್ಲಿ, ಒಂದು ಬದಲಾವಣೆ ಬಂದ್ರೆ ಒಳ್ಳೆಯದು. ಪ್ರದೀಪ್ ಈಶ್ವರ್ ಅವರು ಅವರೇ ಹೇಳ್ತಾರೆ, ಲಾಟ್ರಿ ಆಗಿ ನಾವು ಗೆದ್ಬಿಟ್ವಿ ಅಂತ. ಮೈತ್ರಿ ಏನು ಕಾಂಗ್ರೆಸ್ ಗೆ ಡ್ಯಾಮೇಜ್ ಮಾಡಲ್ವಾ? ಇಲ್ಲ ಮೇಡಮ್, ಏನಿಲ್ಲ, ಆರಾಮಾಗುತ್ತೆ. ಸರ್ ತಾವ್ ಹೇಳಿ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾರ ಕ್ಯಾಂಡಿಡೇಟ್ ಆದ್ರೆ ಒಳ್ಳೇದು, ಯಾರು ವಿನ್ ಆದ್ರೆ ಒಳ್ಳೇದು? ಯಾಕೆ ಸರ್ ರಕ್ಷಾರಾಮಯ್ಯ ಅವರ ಯೂತ್ರಿಗೆ ಕೆಲಸ ಕೊಡ್ತಾ ಇದಾರೆ? ಅದಕ್ಕೆ. ಸೊ ಈಗ ಸಿಟ್ಟಿಂಗ್ ಎಂ ಎಲ್ ಎ ಏನು ಪ್ರದೀಪ್ ಈಶ್ವರ್ ಅವ್ರ ಇದಾರೆ, ಅವ್ರ ಕೆಲಸಗಳನ್ನ ಮಾಡಿಸ್ತಿದಾರಾ? ಹೇಗೆ ಮಾಡ್ತಾ ಇದಾರೆ? ಪಕ್ಕಾ ಮಾಡ್ತೀವಿ, ನಾವು ಫಾಲೋ ಮಾಡ್ತಾ ಇದ್ರಿ, ಮಾಡ್ತಾ ಇದ್ರಿ, ತೊಂದರೆ ಏನಿಲ್ಲ. ಈ ಆಪೋಸಿಟ್ 100 ಜನ ಹೇಳ್ಬೋದು, ಅವ್ರು ಮಾಡ್ತಾ ಇದ್ರಿ. ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆಯಾ? ಸಿಗ್ತಿದೆ, ಸಿಗ್ತಿದೆ. ಅದು ಚೆಕ್ ಮಾಡಿ 2000 ಆಗ್ತಾ ಇದ್ರು, ಮನೆ ಮನು ಫಾಲೋ ಮಾಡಿ ಆಗ್ತಾ ಇದಾರೆ. ಹಾಗಾದ್ರೆ ಈ ಸಲ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರಿಗೆ ಕೊಟ್ರೆ ಗೆಲ್ಲತ್ತೆ ಅಂತ ಹೇಳ್ತಿದ್ದೀರಾ? ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಏನು ಮೈತ್ರಿ ಮಾಡ್ಕೊಂಡಿದಲ್ಲ, ಇದೆಲ್ಲ ಒಂದ್ ಕಡೆ ಮೈನಸ್ ಆಗತ್ತಾ ಕಾಂಗ್ರೆಸ್? ಬಿಜೆಪಿಗೆ ಇನ್ನ ಫೈನಲ್ ಆಗಿಲ್ಲ, ಇಲ್ಲ ಕುಮಾರಸ್ವಾಮಿ ಇಲ್ಲ ರಕ್ಷಾರಾಮಯ್ಯ, ಇನ್ನ ಸುಧಾಕರ್ ಕಂತೂ ಇನ್ನ ಇಲ್ಲ, ಡೌಟ್ ಇದೆ, ಇದು ಡೌಟ್ ಇದೆ ಅಷ್ಟೇ. ಅದು ಕಾಂಗ್ರೆಸ್ ಅವ್ರಿಗೆ ಏನ್ ತೊಂದ್ರೆ ಆಗಲ್ವಾ? ಅವರಿಬ್ರು ಒಟ್ಟಾಗಿ ಅವ್ರ ಪಾಡ್ ಅವ್ರದಿದೆ, ಇವ್ರ ಪಾಡ್ ಇವ್ರಿದೆ. ಓಕೆ ಸರ್, ತಮ್ಮ ಹೆಸರು? ಅರಜನ್. ಓಕೆ, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಸಿಕ್ಕರೆ ಒಳ್ಳೇದು, ಬಿಜೆಪಿ ಇಂದ ಇರ್ಬೋದು ಕಾಂಗ್ರೆಸ್ ಇಂದ, ಯಾರು ಎಂ ಪಿ ಆದ್ರೆ ಒಳ್ಳೇದು ಸರ್? ಲಕ್ಷಾರಾಮಯ್ಯ. ಯಾಕೆ ಸರ್? ಒಳ್ಳೆ ಕೆಲಸ ಮಾಡಿದ್ರೆ ಮುಂದಕ್ಕೆ ಕಾಂಗ್ರೆಸ್ ಅನುಕೂಲ ಇದೆ. ಈರಪ್ಪನಲ್ಲಿ ಕೊಟ್ಟಿದ್ರು, ಈರಪ್ಪನಿಗೆ ವಯಸ್ಸಾಗಿದ್ದ ಮುಂದಕ್ಕೆ ಏನು ಅನುಕೂಲ ಇಲ್ಲ, ಲಕ್ಷಾರಾಮಯ್ಯ ಕೂಡ ಒಳ್ಳೇದು ಗೆಲ್ಲಿದ್ದಾರೆ ಅಂತ ನಮ್ಮ ಅನುಮೋಗ. ಓಕೆ. ಈಗ ಬಚ್ಚೇಗೌಡರು ಏನಿದ್ರಲ್ಲ, ಅವ್ರ ಕೆಲಸಗಳನ್ನ ಮಾಡಿದ್ರ ಹೇಗೆ? ಒಂಚೂರು ಬಚ್ಚೇಗೌಡ ಗೆದ್ದಿದ್ದೆ, ಒಂದ್ಸಲ ಬಂದಿಲ್ಲ ಈ ಕಡೆ ನೋಡ, ಬಡವ್ರಿಗೆ ಆಗ್ಲಿ ಫುಟ್ಪಾತ್ ವ್ಯಾಪಾರಸ್ ಆಗ್ಲಿ ಏನಕ್ಕೂ ಒಂದ್ಸಲ ಕ್ಯಾನ್ವಾಸ್ ಬಂದಿಲ್ಲ ಬಚ್ಚೇಗೌಡರು. ಈರಪ್ಪನಲ್ಲಿ ಗೆದ್ದಿದ್ರು, ಬರ್ತಾನೆ ವಾರಕ್ಕೊಂದ್ಸಲ ಬರ್ತಾ ಇರಪ್ಪ ಮೇಲೆ ಅವರು. ಓಕೆ, ಈಗ ಹೇಳ್ತಿದ್ದಾರೆ ಬಿಜೆಪಿ ಅವರು ನಮ್ಮ ಭದ್ರಕೋಟೆ ನಾವೇ ಗೆಲ್ತೀವಿ ಅಂತ. ಎಲ್ಲ ದೊಡ್ಡಿದೆ ಮೇಡಮ್, ಎಲ್ಲ ಚಿಬ್ಳಾಪುರ ಕೋಟೆ ದೊಡ್ಡಿದೆ ಕಾಂಗ್ರೆಸ್. ಅಲ್ಲ, ಈಗ ಅವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಓಟ್ ಅವರಿಗೆ ಜಾಸ್ತಿ ಪರ್ಸೆಂಟೇಜ್ ಆಗ್ಬೋದಲ್ವಾ ಸರ್? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಸೇರಿದೆಲ್ಲ, ಚಿಲಘಟ್ಟ, ಗೋರಿಬಿಂದೂರು, ಬಾಗೇಪಲ್ಲಿ, ಚಿಂದಮ್ಮ ಎಲ್ಲ ಕಾಂಗ್ರೆಸ್ ಪಕ್ಕ ಕೊಟ್ಟಿರೋದು. ಓಕೆ, ಈಗ ನಿಮ್ಮ ಕ್ಷೇತ್ರ ಹೊರತುಪಡಿಸಿ ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಯಾರಾಗ್ಬೇಕು ಸರ್? ರಾಹುಲ್ ಗಾಂಧಿಯಿಂದ ತಂಡ ಇದೆ ಮೇಡಮ್, ಇಸಲಿ ರಾಹುಲ್ ಗಾಂಧಿ ಪಕ್ಕ ಇದೆ, ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಪಕ್ಕ ಇದೆ, ತುಂಬಾ ಕಷ್ಟ ಬಿದ್ದು ರಾಹುಲ್ ಗಾಂಧಿ ಗೆಲ್ಲ ಪಕ್ಕ ಇದೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ. ಓಕೆ, ಇನ್ನು ಕೆಲವರು ಇದ್ದಾರೆ, ಸೊ ಅವರನ್ನ ಕೂಡ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಮೇಡಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಯಾರು ಗೆಲ್ಬೇಕು ಸರ್ ಈಗ, ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೆ ಟಿಕೆಟ್ ಅಂದ್ರೆ ಕಾಂಗ್ರೆಸ್ ದಾರ್ ರಕ್ಷಾರಾಮಯ್ಯ ಕೊಟ್ರೆ ಗೆಲ್ತಾರೆ. ಈಗ ಬೇರೆ ಏನಾಗುತ್ತೆ ಅಂದ್ರೆ ಅವರು ಹಾಸ್ಪಿಟ್ಲ್ ಫ್ರೀ ಬಿಡ್ತಾ ಇದಾರೆ, ಈಗ ಏನ 5 ವರ್ಷ ಫುಲ್ ಫ್ರೀ. ಯಾರಾದ್ರೂ ಇದು ಅಂದ್ರೆ ಹೆಸರಿದೆ ಅವ್ರದ್ದು, ಏನಂದ್ರೆ ಹೆಸರು ಮಾಡಿದ್ದಾರೆ ಈಗ. ಈಗ ಪ್ರತಿಯೊಂದಕ್ಕೂ ಅಷ್ಟೇ, ಬಡವರು ಸಡವರಿಗೆ ಎಲ್ಲ ಬಂದು ವಿಚಾರಿಸಿದ್ದಾರೆ, ಏನೋ ಒಂದು ಅವರೇ ಗೆಲ್ತಾರೆ ಈ ಸರಿ. ಟಿಕೆಟ್ ಸಿಗತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಗಿದ್ಯಾ? ಯಾಕಂದ್ರೆ ಅಲೋಕ್ ವಿಶ್ವನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನ್ ಬಂದ್ರು ಅವ್ರು ಈ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಮಾತ್ರ ಇವ್ರಿಗೆ ಕೊಟ್ರೆ ಗೆಲ್ತಾರೆ, ಯಾರಿಗೇನ್ ಹೇಳಿದ್ರು ಗೆಲ್ಲಲ್ಲ. ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದೆ, ಮೈತ್ರಿ ಮಾಡಿದ್ರು ಕಷ್ಟ ಇದೆ ಜನ, ನೀವೆಲ್ಲ ನಾವೆಲ್ಲ ಮನ್ಸು ಮಾಡ್ಬೇಕು. ಈಗ ಜನ ಮನ್ಸು ಮಾಡಿದ್ ನೋಡಿ, ಇವರೆಲ್ಲ ಏನಾಗುತ್ತೆ ಗೊತ್ತಾ, ಇವರೆಲ್ಲ ಓಟ್ ಹಾಕ್ತಾರೆ, ಅವ್ರ ವ್ಯಕ್ತಿ ನೋಡ್ತಾರೆ, ದುಡ್ಡಿಗೆ ಈಗ ಬೆಲೆ ಇಲ್ಲ. ಈಗ ಇವ್ರು 5 ಇದು ಹೇಳಿದ್ದಾರೆ, 5 ಕರೆಕ್ಟ್ ಆಗಿ ನೋಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಏನ್ ಹೇಳಿದ್ದಾರೆ ಅವರು, ಈಗ ಪ್ರತಿಯೊಂದು ಸರ್ಕಾರದಲ್ಲಿ ಅವ್ರು ಕಷ್ಟ ಆಗ್ಬೋದು ಸುಖ ಆಗ್ಬೋದು ಎಲ್ಲ ನೋಡ್ತಾ ಇದಾರೆ, 2000 ಕಾಸು ಹಾಕ್ತಾ ಇದಾರೆ. ಆಮೇಲೆ ಅವ್ರಿಗೆ ಏನು ಬಡವರು ಸಡವ್ರಿಗೆ ಏನಿದೆ ಮನೆ ಅದು ಇದು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ, ಬಂದು ವಿಚಾರಿಸ್ತಾ ಇದಾರೆ. ಯಾಕಂದ್ರೆ ಈಗ ಈ ಸರಿ ಏನಾಯ್ತು ಅಂದ್ರೆ, ಈಗ ನೋಡಿ ಆಟೋಮೆಟಿಕ್ ಆಗಿ ಪ್ರದೀಪ್ ಗೆದ್ದೋದ, ಅದು ಪಕ್ಷ ಅನ್ನೋದು ಜನ ಜಾಸ್ತಿ ಇದೆ, ಈ ಕೈ ಅನ್ನೋದೇ ಹೆಸರಿದೆ. ಅಂದ್ರೆ ಕಾಂಗ್ರೆಸ್ ಎನ್ನುವ ಕಾರಣಕ್ಕೆ ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಕೈ ಅಂತ ಹೆಸರಲ್ಲಿ ಗೆದ್ದಿದ್ದಾರೆ ಅಷ್ಟೇ, ಅವರು ದುಡ್ಡು ಕಾಸಲ್ಲಿ ಗೆದ್ದಿಲ್ಲ. ಓಕೆ, ಕ್ಯಾಂಡಿಡೇಟ್ ಅನ್ನು ನೋಡಿಲ್ಲ ನೀವು, ಪಕ್ಷವನ್ನ ನೋಡಿ ಪಕ್ಷ ಅಂತ ಹೇಳಿ ಕೆಲವರು ಓಟ್ ಹಾಕಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈ ಬಡವರು ಮುಸ್ಕು ಈ ಮುದುಕರು ಪದಕರು ಎಲ್ಲ ಏನಾಗಿದೆ, ನಮ್ದು ಪಕ್ಷ ಕೈ ಅನ್ನೋದಿದೆ, ಈ ಪ್ರತಿಯೊಂದಕ್ಕೂ ಕೈ ಬಳಸ್ಬೇಕಲ್ಲ ಮೇಡಮ್ ನವರೆ, ಆ ಕೈನಿಂದ ಪಕ್ಷ ಅಂತ ಮಾಡಿರೋದು. ಇದು ಅದೇ ಪ್ಲಾನ್ ಈ ಒಂದು ಎಂ ಪಿ ಎಲೆಕ್ಷನ್ಗೂ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದಾರೆ ಅವರು. ಈಗ ಯಾಕಂದ್ರೆ ಇವರು ಹೇಳಿದ್ದೆಲ್ಲ ಮಾಡಿದ್ದಾರೆ, ಯಾವುದು ನಿಲ್ಸಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳೋರು ಅದು ಮಾಡವ್ರೆ. ಈ ಪ್ರತಿಯೊಂದು ಅವ್ರು ಏನು ಬಸ್ ಫ್ರೀ ಹೇಳಿದ್ರು, ಹೆಂಗಸರಿಗೆ 2000 ಹೇಳಿದ್ರು, ಎಲ್ಲ ಅನುಕೂಲ ಮಾಡಿದ್ದಾರೆ ಈ ಸರಿ. ಈಗ ನಾವು ಹೇಳೋದೇನಂದ್ರೆ, ಕೈ ಅರ್ಧ ಪಕ್ಷ ಏನಿದೆ ಅಂದ್ರೆ ನಮ್ದು ಅನ್ನೋದು ಕೆಲವ್ರು. ಈಗ ಈ ಮುದುಕರು ಓಡಾಡ್ತಾರೆ ನೋಡಿ, ಅವ್ರನ್ನ ಕೇಳಿ ಯಾವ್ದಕ್ಕೆ ಹಾಕ್ತಿವಿ ಓಟ್ ಅಂದ್ರೆ ನಾವು ಕೈ ಕೈ ಹಾಕ್ತಿವಿ ಅಂತಾರೆ. ಇನ್ ಕೇಸ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ, ಬೇರೆಯವ್ರಿಗೆ ಸಿಕ್ಕಿದ್ರೆ, ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ವೀರಪ್ಪ ಮೊಯ್ಲಿ ಅವ್ರ ಹೆಸರು ಕೂಡ ಇದೆ, ಸೊ ಹಾಗೆ ಹೇಳಕ್ ಆಗಲ್ಲ.
ಅದು ನಾವು ಅದು ಹೇಳಕ್ಕಾಗಲ್ಲ. ಈಗ ರಕ್ಷಾರಾಮಯ್ಯ ಅವರು ನಿಂತ್ರೆ ಮಾತ್ರ ಕಾಂಗ್ರೆಸ್ ಬರುತ್ತೆ ಅಂತ ನೀವ್ ಅಲ್ಲ. ಕಾಂಗ್ರೆಸ್ ಅಂದ್ರೆ ಒಂದ್ ಹೇಳ್ತೀವಿ ನೋಡಿ, ಸ್ವಲ್ಪ ಜನ ಹೆಸರಿರುತ್ತೆ. ಈಗ ಪಕ್ಷ ಅನ್ನೋದು ಬೇರೆ ಇರುತ್ತೆ, ಜನ ಕೆಲವ್ರು ಏನಾಗುತ್ತೆ ಗೊತ್ತಾ, ನಮ್ದು ಕೈ ಅನ್ನೋದು ಕೆಲವ್ರು ಇರುತ್ತೆ, ಕೆಲವ್ರು ದುಡ್ಡು ಕೋಟ್ ಹಾಕೋರು ಇರ್ತಾರೆ, ದುಡ್ಡಿಗೆ ಸಪ್ರೇಟ್ ಇರುತ್ತೆ. ಈಗ ನಮ್ಮದು ಪಕ್ಷ ಅನ್ನೋದು ಕೆಲವ್ರು ಇರ್ತದೆ. ಈಗ 25% ಪಕ್ಷ ಅನ್ನೋದು ಇರುತ್ತೆ, ಈ 30% ದುಡ್ಡಿಗಿರುತ್ತೆ. ಏನ್ ಹೇಳಿ ಅದ್ರಲ್ಲಿ ನಾವ್ ಹೇಳೋದು ಇದು ಹೆಸರು ಹೆಂಗಾಗುತ್ತೆ ಅಂದ್ರೆ, ಇವರು ಸ್ವಲ್ಪ ಹಂಗ ಜನ ಹತ್ರ ಚೆನ್ನಾಗಿರ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಈಗ ಬಂದಾದ ಹೆಂಗ್ಸ್ರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಹೆಂಗ್ಸ್ರು ಒಂದು ಓಟ್ ಪಕ್ಕ ಹೋಗಲ್ಲ, ಯಾಕಂದ್ರೆ ಇವ್ರಿಗೆಲ್ಲ 2000 ಬರ್ತಾ ಇದೆಯಲ್ಲ, ಅವ್ರಿಗೆಲ್ಲ ಬಸ್ ಪ್ರಿಪೀಟ್ ಬಿಟ್ಟವ್ರಲ್ಲ, ಅವ್ರು ಓಟ್ ಹಾಕಿ ಹಾಕ್ತಾರೆ. ನಾವೇನು ಹೇಳಕ್ ಆಗ್ತಾ ಇಲ್ಲ, ಈಗ ಅವ್ರನ್ನ ನಾವು ಗಂಡಸರು ಮಾತಾಡಕ್ ಬೆಲೆ ಇಲ್ಲ. ಇನ್ನು ಪ್ರಧಾನಿ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು? ಅದು ಮೇಡಮ್ ಅದ್ರ ರಾಹುಲ್ ಗಾಂಧಿ ಆಗ್ಬೋದು, ನಾವ್ ಯಾರೋ ಆಗ್ಬೋದು, ಅದ್ ನಾವ್ ಹೇಳಕ್ಕಾಗಲ್ಲ. ಈಗ ನಮ್ ಕ್ಷೇತ್ರದಲ್ಲಿ ಏನಿದೆ ಅದ್ ನಾವ್ ಹೇಳ್ತೀವಿ. ಇಲ್ಲಿ ಇಲ್ಲಿ ಹೋದ್ರೆ ತಾನೆ ಇವರೆಲ್ಲ ಹೋದ್ರೆ ತಾನೆ ಪ್ರಧಾನರಾಗೋದು. ಇಲ್ಲಿ ಯಾವ್ದು ಬಂದ್ರೆ ಅದು ನೋಡ್ಬೇಕು, ಇಲ್ಲಿಗ ಪ್ರೆಸೆಂಟ್ ಏನಿದೆ ಅದು ನಾವ್ ಹೇಳ್ತೀವಿ. ಸರ್, ನೆಕ್ಸ್ಟ್ MP ಎಲೆಕ್ಷನ್ಗೆ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದ ಯಾರಿಗೆ ಟಿಕೆಟ್ ಕೊಡ್ಬೇಕು? ನಮಗೆ ಇವರು ಯಾರೋ ರಕ್ಷಾರಾಮಯ್ಯ ಇದಾರಲ್ಲ, ಅವ್ರಾದ್ರೆ ಒಳ್ಳೇದು ಯೂತ್. ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಹೆಸರು ಇದೆ, ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏಜ್ ಆಗಿದೆ, ಸಾಕು ಅವರು ಇದ್ ಮಾಡಿದ್ದು, ಒಳ್ಳೆ ಕೆಲಸಗಳು ಮಾಡಿದಾರೆ ವೀರಪ್ಪ ಮೊಯ್ಲಿ ಅವರು, ತಿನ್ನೋಳಿ ಯೋಜನೆ ಇದು ಎಲ್ಲ ಮತ್ತೊಂದು. ಈಗ ಅವಕಾಶ ಒಂದು ಬದಲಾವಣೆ ಬಂದ್ರೆ ಒಳ್ಳೇದು ಅಂತ. ಓಕೆ, ಅಂದ್ರೆ ಕಾಂಗ್ರೆಸ್ ನಿಂದ ಈಗ BJP ಅಂತ ತೆಗೆದುಕೊಂಡ್ರೆ ಯಾರಿಗೆ ಸಿಗ್ಬೇಕು ಸರ್ ಟಿಕೆಟ್? ಮೇಡಮ್ ಸುಧಾಕರ್ ಅವರು ಸೋತಿದ್ದಾರೆ, ಅವ್ರಿಗ ಸಿಗ ಚಾನ್ಸಸ್ ಇದೆ, ನೋಡ್ಬೇಕು ನಮ್ ಕೈಯಲ್ಲಿ ಏನಿದೆ ನೋಡಿ ಮಾತಾಡ್ಬೇಕಲ್ವಾ. ಅವರಾದ್ರೂ ಒಳ್ಳೇದೆ, ತುಂಬಾ ಅಭಿವೃದ್ಧಿ ಪಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಾರು ಸುಧಾಕರ್ ಅವರು, ಅವರು ಕೊಟ್ಟರು ಒಳ್ಳೇದೆ. JDS ಕ್ಯಾಂಡಿಡೇಟ್ ಹಾಕಿದ್ರೆ ಯಾಕಂದ್ರೆ ಅವ್ರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಬ್ಬರಿಂದ ಒಬ್ಬರನ್ನೇ ಎಲ್ಲ ಹಾಕೋದು ಬಂದ್ರೆ ಮೇ ಬಿ ಕುಮಾರಸ್ವಾಮಿ ಬರ್ಬೋದು, ಇನ್ಯಾರಿದ್ದಾರೆ ಅಂತ ಅಭ್ಯರ್ಥಿಗಳು. ಈಗ ಮೈತ್ರಿಯಿಂದ ಕುಮಾರಸ್ವಾಮಿ ಬಂದು ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವ್ರು ಬಂದ್ರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಅಥವಾ BJPಯಿಂದ KS ಸುಧಾಕರ್ ಅವ್ರು ಬಂದ್ರೆ ಯಾರಿಗೆ ಸಪೋರ್ಟ್? ನಾವು ರಕ್ಷಾರಾಮಯ್ಯ ಸಪೋರ್ಟ್ ಮಾಡ್ತೀವಿ. ಯಾಕೆ ಸರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದು, ಅಥವಾ ಪರ್ಟಿಕ್ಯುಲರ್ ಆಗಿ ರಕ್ಷಾರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದ? ಇಲ್ಲ, ಅವ್ರು ತುಂಬಾ ಗೊತ್ತಿರೋರು ನಮ್ಗೆ, ಓಡಾಡಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ, ನಂಬಿಕೆ ಇದಾರೆ. ಯಾಕಂದ್ರೆ ಚಾನ್ಸ್ ಕೊಟ್ರೆ ಇನ್ನ ಕೆಲಸ ಆಮೇಲೆ ದುಡ್ಡು ಮಾಡ್ಬೇಕು ಅನ್ನೋ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದ್ರೆ ಅವರು ಹುಟ್ಟದಾನೆ, ಅವರು ಕೋಟ್ಯಾಧಿಪತಿಗಳು, ತುಂಬಾ ಒಳ್ಳೊಳ್ಳೆ ಇದ್ ಮಾಡ್ತಿದಾರೆ ಅವರು, ನೋಡ್ಬೇಕು. ಈಗ JDS ಮತ್ತೆ BJP ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಎಲ್ಲಾದ್ರೂ ಕಷ್ಟ ಆಗತ್ತಾ ಎಲೆಕ್ಷನ್ ಫೇಸ್ ಮಾಡೋಕೆ? ಆಗುತ್ತೆ, ಫೇಸ್ ಮಾಡ್ಬೇಕು, ಕಷ್ಟ ಆಗುತ್ತೆ, ಬಟ್ ಒಬ್ಬರು ಅಭಿಪ್ರಾಯ ಅಲ್ಲ, ನೋಡ್ಬೇಕು ಮೇಡಮ್. ಈಗ ನೀವು ಯೂತ್ ಗೆ ಚಾನ್ಸ್ ಕೊಡ್ಬೇಕು ಅಂದ್ರೆ ಪ್ರೆಸೆಂಟ್ MLA ಪ್ರದೀಪ್ ಈಶ್ವರ್ ಅವ್ರು ಇದಾರೆ, ಯೂತ್ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವರು ಮಾಡ್ತಿದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಶಿಕ್ಷಣ ಕೊಡಿಸ್ತಿದ್ದಾರೆ ಮಕ್ಕಳಿಗೆಲ್ಲ, ಬಡವರಿಗೆಲ್ಲ ಒಳ್ಳೊಳ್ಳೆ ಇದು ಸೌಕರ್ಯಗಳು ಮಾಡಿಕೊಡ್ತಿದ್ದಾರೆ ಅವರು. ಓಕೆ, ಹೇಗಿದೆ ಸರ್ ಈಗ ಸ್ಟೇಟ್ ಅಲ್ಲಿ ಸರ್ಕಾರದ ಕಾರ್ಯವೈಖರಿ ಹೇಗಿದೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಹೇಗೆ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿರೋದು ನೋಡ್ಬೇಕು ಮೇಡಮ್. ಯುವನಿಧಿ ಕೊಟ್ಟಿದ್ದಾರೆ, ಯುವನಿಧಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕಟ್ಟೋದು ನೀವಾಗಿತ್ತು, ನಿಮಗೆ ಫ್ರೀ ಬರ್ತಿದೆ? ಹೌದು, 200 ಯೂನಿಟ್ ವರ್ಗೂ ಬರ್ತಿಲ್ಲ, ಏನು ಕರೆಂಟ್ ಫ್ರೀನೇ ಆಗ್ತಿದೆ, ಏನ್ ಚಾರ್ಜಸ್ ಏನ್ ತಗೊಂತಿಲ್ಲ ಯಾರನ್ನು, ನೋಡ್ಬೇಕು. ಗ್ಯಾರಂಟಿಗಳ ಬಗ್ಗೆ ಖುಷಿ ಇದೆಯಾ? ಹಾಗಾದ್ರೆ ಖುಷಿ ಇದೆ ಮೇಡಮ್, ತುಂಬಾ ಅನುಕೂಲ ಆಗಿದೆ, ಖುಷಿ ಇದೆ. ಇನ್ನು ಪ್ರಧಾನಿ ಅಂತ ಬಂದ್ರೆ ಯಾರಾಗ್ಬೇಕು ಸರ್? ಪ್ರಧಾನಿ ಮೇ ಬಿ ಇವರೇ, ಮೋದಿನೇ. ಯಾಕೆ ಮೋದಿ? ಇಲ್ಲ, ಅವರು ತುಂಬಾ ಇವಾಗ ನೋಡಿದೀವಲ್ಲ ನಾವು 10 ಇಯರ್ಸ್ ಇಂದ ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಕೂಡ ಯುವ ನಾಯಕ, ನೀವ್ ಇಲ್ಲಿ ಹೇಳ್ತಾ ಇದ್ರಿ ಯುವ ನಾಯಕರಿಗೆ ಚಾನ್ಸ್ ಕೊಡ್ಬೇಕು ಅಂತ. ಬಂದ ಸೆಂಟ್ರಲ್ ಅಲ್ಲಿ ಈಗ ಮೋದಿನೇ ಆಗೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಹಂಗಾಗಿ MLA ಇದು MP ಮಾತ್ರ ನಾವು ಇವ್ರನ್ನ ಕೇಳಿದ್ದು. ಅಲ್ಲಿ PM ಮಾತ್ರ ಮೋದಿನೇ ಆಗ್ಬೇಕು, ಮೋದಿನೇ ಆಗ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತಿದ್ಯಾ? ಸರ್ ತಮ್ಮ ಹೆಸರು? ನಾಬ್ ಜಾನ್ ಅಂತ. ಓಕೆ, ನೆಕ್ಸ್ಟ್ ಯಾರಾಗ್ಬೇಕು ಸರ್ MP ಇಲ್ಲಿ, ಯಾರಿಂದ ಯಾರಿಗೆ ಟಿಕೆಟ್ ಸಿಗ್ಬೇಕು? ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ವೀರಪ್ಪ ಮೊಯ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಯಾರಿಗೆ ಕೊಟ್ರೆ ಒಳ್ಳೇದು? ಅವರೆಲ್ಲ ಮಾಡಿದ್ದಾರೆ, ಹೊಸಬ್ರು ಕೊಟ್ರೆ ಅವಕಾಶ, ಒಂದು ಹುಮ್ಮಸ್ ಇರ್ತೈತೆ ಕೆಲಸ ಮಾಡೋದಕ್ಕೆ, ಹೊಸಬ್ರು ಕೊಡೋದೇ ಉತ್ತಮ ಅನಿಸ್ತೈತೆ. ಇನ್ನು ಪ್ರಧಾನಿ ಯಾರಾಗ್ಬೇಕು ಸರ್? ಪ್ರಧಾನಿ ಮೋದಿನೇ. ಓಕೆ, ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಲಸ ಮಾಡ್ತಿದ್ಯಾ ಹೇಗೆ? ಪಕ್ಕ ಎಲ್ಲ ಮಾಡಿದೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, ಎಲ್ಲ ಗ್ಯಾರಂಟಿಗಳು ಅವರು ಏನು ಇದು ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ.
ಓಕೆ, ಈಗ ನೀವು ರಕ್ಷಾರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಎರಡೂ ಇರುತ್ತೆ, ಸೊ ಎಲ್ಲ ಒಂದ್ ಕಡೆ ಅವರಿಬ್ರು ಒಟ್ಟಾಗೋದ್ರಿಂದ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾಂಡಿಡೇಟ್ ಗೆ ಕಷ್ಟ ಆಗತ್ತಾ ಎಲೆಕ್ಷನ್ ಫೇಸ್ ಮಾಡೋಕೆ? ಸ್ವಲ್ಪ ಸ್ವಲ್ಪ ಆಗುತ್ತೆ, ಆದ್ರೆ ಜೆ ಡಿ ಎಸ್ ಇದು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಷ್ಟ ಆಗುತ್ತೆ, ಅಂದ್ರೆ ಫೇಸ್ ಮಾಡಬೇಕು. ಓಕೆ ಸರ್, ತಮ್ಮ ಹೆಸರು ನಾಗೇಂದ್ರ ಅಂತ. ಓಕೆ, ನೆಕ್ಸ್ಟ್ ಯಾರು ಆಗ್ಬೇಕು ಸರ್? ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕು. ಯಾಕೆ ಸರ್? ಚೆನ್ನಾಗಿ ಕೆಲಸ ಮಾಡ್ತಾರೆ, 10 ವರ್ಷದಿಂದ ನೋಡಿದಿರಲ್ಲ. ಓಕೆ, ರಾಹುಲ್ ಗಾಂಧಿ ಅವರು ಬೇಡ್ವಾ ಹಾಗಾದ್ರೆ? ಅವರು ಒಂದ್ ಸೈಡ್ ಇದೆ, ನೋಡೋಣ ಏನಾಗುತ್ತೆ ಅಂತ. ನಾವೇನಂದ್ರೆ ಮೋದಿಗೆ ಸಪೋರ್ಟ್ ಮಾಡೋಣ ಅಂತ. ಓಕೆ, ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಎಂಪಿ ಆಗ್ಬೇಕು ಸರ್ ನೆಕ್ಸ್ಟ್? ಯಾಕೆ ಸರ್? ಯಾ ಯೂತ್ಸ್ ಚೆನ್ನಾಗಿ ಇದ್ ಮಾಡ್ತಾರೆ. ಓಕೆ, ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ? ಯಾಕಂದ್ರೆ ವೀರಪ್ಪ ಮೊಯ್ಲಿ ಅವರು ಇದಾರೆ, ಘಟಾನುಘಟಿಗಳು, ಯುವ ನಾಯಕರಲ್ಲ, ಸಿಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ನೋಡ್ಬೇಕು ಮೇಡಮ್. ಓಕೆ, ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ಕಷ್ಟ ಆಗತ್ತಾ ಹೇಗೆ? ಇಲ್ಲ ಮೇಡಮ್, ಏನಿಲ್ಲ, ಆರಾಮಾಗಿ ಆಗುತ್ತೆ. ಮೈತ್ರಿ ಏನು ಕಾಂಗ್ರೆಸ್ ಗೆ ಡ್ಯಾಮೇಜ್ ಮಾಡಲ್ವಾ? ಇಲ್ಲ ಸರ್, ಓಟ್ ಎಲ್ಲ ಒಂದ್ ಕಡೆ ಆಗತ್ತಲ್ಲ ಸರ್. ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಓಟ್ ಎಲ್ಲ ಒಂದ್ ಕಡೆ ಬರುತ್ತೆ, ಕಾಂಗ್ರೆಸ್ ಓಟ್ ಒಂದ್ ಕಡೆ ಬರುತ್ತೆ, ಸೊ ಅವಾಗ ಅದು ಹೆಚ್ಚಾಗೋ ಪರ್ಸೆಂಟೇಜ್ ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತಲ್ಲ? ಇರುತ್ತೆ, ನೋಡ್ಬೇಕು, ನಮ್ಗೇನು ಅಷ್ಟೊಂದು ಇದಿಲ್ಲ, ಬಟ್ ನಾವು ಇಲ್ಲಿ ಬಂದು ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡ್ತೀರಿ. ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಇದ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಕಾಂಗ್ರೆಸ್ MLA ಪ್ರದೀಪ್ ಈಶ್ವರ್ ಅವರು ಇದಾರೆ, ಸೊ ಕೆಲಸಗಳನ್ನ ಮಾಡ್ತಿದಾರಾ ಹೇಗೆ? ಸೂಪರ್ ಆಗಿ ಮಾಡ್ತಾ ಇದಾರೆ ಮೇಡಮ್, ನಾವು ದಿನ ನೋಡ್ತಿರಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀರಿ, ಚೆನ್ನಾಗಿ ಇದ್ ಮಾಡ್ತಾರೆ, ಚೆನ್ನಾಗಿ ಕೆಲ್ಸ್ಕೊಂಡು ಮಾಡ್ತಾವ್ರೆ, ಚೆನ್ನಾಗಿದೆ. ಓಕೆ ಸರ್, ತಮ್ಮ ಹೆಸರು? ಓಕೆ, ನೆಕ್ಸ್ಟ್ ಯಾರಾಗ್ಬೇಕು ಸರ್ ಇಲ್ಲಿ MP ಯಾರಾಗ್ಬೇಕು? ಲಕ್ಷಾರಾಮಯ್ಯ. ಹೌದಾ, ಯಾಕೆ ಸರ್? ಅವರು ಹೊಸ ಕ್ಯಾಂಡಿಡೇಟ್, ಚೆನ್ನಾಗಿ ನೋಡ್ತಾರೆ. ಈರಪ್ಪ ಮೇಲೆ ಏನು ಏನು ಮಾಡವ್ರೆ? ಏನು ಮಾಡಿಲ್ವಾ ಅವರು? ಏನು ಮಾಡಿರ್ಲ, ವಸಂತ ಕೊಟ್ರೆ ದುಡ್ಡು ಕಾಸೆ ಬೀಳಲ್ಲ. ಅವರು ಏನು ಮಾಡಲ್ಲ, ಬಚ್ಚೇಗೌಡರು ಏನು ಮಾಡಲ್ಲ. ಇನ್ನೊಂದ್ ಕಡೆ ಮಾಜಿ ಏನು ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರು ಕೂಡ ಈ ಬಾರಿ ನಿಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ ಕೇಸ್ ಅವ್ರು ನಿಂತ್ರೆ ನಿಲ್ತಾರೆ, ಹೋಗ್ತಾರೆ ಮನೆಗ. ಓಕೆ, ಅಂದ್ರೆ ಕಾಂಗ್ರೆಸ್ ಗೆ ಈ ಬಾರಿ ಸೀಟ್ ಅಂತ ಹೇಳ್ತಿದ್ದೀರಾ? ಬಿಜೆಪಿ ಹೇಳ್ತಿದೆ ನಮ್ ಭದ್ರಕೋಟೆ ಇದು, ನಾವು ಕಾಂಗ್ರೆಸ್ ಗೆ ಬಿಟ್ಕೊಡಲ್ಲ ಅಂತ. ಅಲ್ಲ, ಸುಳ್ಳು. ಓಕೆ, ಈ ಸಲ ಕಾಂಗ್ರೆಸ್ ಗೆ ಅವಕಾಶ ಇದೆಯಾ ಹಾಗಾದ್ರೆ? ಅವಕಾಶ ಇದೆ. ಸರ್, ತಮ್ಮ ಹೆಸರು? ಇಲ್ಲಿ MP ಅದೇ ರಕ್ಷಾರಾಮಯ್ಯ. ಯಾಕೆ ಸರ್ ಅವರು? ಯಾಕೆ ಅಂದ್ರೆ ಯೂತ್ ಅವರು ಇಲ್ಲಿ ಅನುಭವ, ಇವ ಹೊಸದಾಗ ಬರ್ತಾರೆ, ಏನಾದ್ರೂ ಒಂದು ಕಾರ್ಯ ಮಾಡ್ತಾರೆ ಅವರು. ಇವ್ರು ಏನು ಬಂದು ಏನು ಮಾಡೋದಿಲ್ಲ, ಯಾಕೆ ಕೊಡ್ಬೇಕು ಅವ್ರಿಗೆ? ಬಿಜೆಪಿ ಸಂಸದರು ಏನು ಕೆಲಸ ಮಾಡಿಲ್ವಾ ಹಾಗಾದ್ರೆ? ಬಚ್ಚೇಗೌಡರು ಏನು ಮಾಡಿಲ್ಲ, ಏನು ಮಾಡಿಲ್ಲ. ಈರಪ್ಪ ಮಹಿಳೆ ಬಂದಿದ್ದೆ, ಒಂದ್ಸಾರಿ ಗೆಲ್ಲಿಸಿದ್ರೆ ಏನ್ ಮಾಡ್ತಾರೆ ಅವರು? ಇವ್ರು ಯಾರಾದ್ರೂ ಬಂದ್ರೆ ಏನಾದ್ರೂ ಮಾಡ್ತಾರೆ. ಆಳ್ಬರ್ಗೆ ಯಾಕೆ ಕೊಡ್ಬೇಕು, ಹೊಸಬರು ಬರ್ಲಿ. ರಕ್ಷಾರಾಮಯ್ಯ ಅವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ? ಕೆಲಸ ಮಾಡ್ತಾರೋ ಇಲ್ಲೋ ಅವ್ರು ಬಂದ ಮೇಲೆ ಗೊತ್ತಾಗೋದು, ಕೊಡೋದು ಅವ್ರಿಗೆ. ಬಟ್ ಈಗ ಅವ್ರಿಗೆ ಟಿಕೆಟ್ ಸಿಗತ್ತಾ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಇದೆ, ಯಾಕಂದ್ರೆ ಶಿವಶಂಕರ್ ರೆಡ್ಡಿ ಒಂದ್ ಕಡೆ ಇದಾರೆ, ವೀರಪ್ಪ ಮೊಯ್ಲಿ ಅವರೊಂದ್ ಕಡೆ ಇದಾರೆ, ಘಟಾನುಘಟಿ ನಾಯಕರ ಮುಂದೆ. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಏನಂತ ಒತ್ತಾಯ ಮಾಡ್ತೀರಾ? ಘಟಾನುಘಟಿ ಇದ್ರು ಕೆಲಸಗಳು ಮಾಡ್ಬೇಕು ಮೇಡಮ್ ಅವ್ರೆ, ಇದ್ರು ಅವ್ರು ಟಿಕೆಟ್ ಸಿಗೋದು ಇಂಪಾರ್ಟೆಂಟ್ ಆಗುತ್ತೆ, ಟಿಕೆಟ್ ಸಿಕ್ಮೇಲೆ ನೀವು ಓಟ್ ಹಾಕೋದು. ಬಟ್ ಈಗ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಗೆ ಏನ್ ಹೇಳ್ತೀರಾ ಸರ್, ಯಾರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್? ರಕ್ಷಾರಾಮಯ್ಯವರಿಗೆ ಕೊಡ್ಬೇಕು. ಇದಿಷ್ಟು ಕೂಡ ನಂದಿಗ್ರಾಮದ ಮತದಾರರ ಮಾತು. ಇವರೆಲ್ಲ ಹೇಳ್ತಾ ಇರುವಂತದ್ದು ಯೂತ್ ಆಗಿರುವಂತಹ ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ ನಿಂದ ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೇಕು. ಹಾಲಿ ಸಂಸದರಾಗಿರುವಂತಹ BN ಬಚ್ಚೇಗೌಡ ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಬಿಜೆಪಿ ತನ್ನ ಭದ್ರಕೋಟೆ ಇದು ಅಂತ ಹೇಳ್ತಾ ಇದ್ರು ಕೂಡ ಈ ಬಾರಿ ಕಾಂಗ್ರೆಸ್ ನಿಂದ ಏನಾದ್ರೂ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನಿಸ್ಕೊಟ್ರೆ ಸೊ ನಾವು ಅವರನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಇಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.